ಬೇರೆ ಕೊಳ್ಳತಿದೇವೋಪಾನ ಉಪರ ಲೋಕಕ್ಕೆ ತಂದೆ ಆಮೆನ್ ಆಮೇನ್ ಆ ರಿಸ್ಮ ಸಿಸ್ಟರ್ ಇದು ರೆಕಾರ್ಡಿಂಗ್ ಆಗ್ತಾ ಇದೆಯಾ ರಿಸ್ಮ ಸಿಸ್ಟರ್ ಅ ಇನ್ನ ಇಲ್ವೆ ಹಾ ಹೌದು ಹೌದು ಆಗ್ತಾ ಇದೆ ಹೌದ್ರಿ ಆಗ್ತಾ ಇದಿರಾ ಓಕೆ 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 ಹ್ಮ್ ಇವತ್ತು ಯೋವೇಲನ ಬ ಪ್ರವಾದನೆಯ ಗ್ರಂಥ ಅಧ್ಯಾಯ ಇದೆ ಅದರಲ್ಲಿ ಎಲ್ಲರೂ ಸೇರಿ ಭಾವಿಸಿ ಓದೋಣ ಮೊದಲನೇ ಅಧ್ಯಾಯವನ್ನ ಒಂದರಿಂದ ಹತ್ತು ವಚನವರೆಗೂ ಶಾಂತ ಮಾಸ್ಟ್ ವಚನ ಕೇಳ್ಕೊತೀನಿ ಯೋಯೇಲನ ಪ್ರವಾದನೆ ಗ್ರಂಥ ಪಿತುಹೇಲನ ಮಗನಾದ ಯೋಯೇಲನಿಗೆ ಯೋಹುವನ್ನು ದಯಪಾಲಿಸಿದ ವಾಕ್ಯ ಯಹೋದ್ಯಕ್ಕೆ ಸಂಭವಿಸಿದ ಘೋರವಾದ ಅತಿ ಬಾಧೆ ಬಾಧೆ ಮಿಡತೆಗಳಿಂದಾಗುವ ಹಾನಿ ವೃದ್ಧರೇ ಕೇಳಿರಿ ದೇಶ ನಿವಾಸಿಗಳೇ ನೀವೆಲ್ಲರೂ ಕಿವಿಗೊಡಿರಿ ಇಂಥ ಬಾಧೆಯು ನಿಮ್ಮ ಕಾಲದಲ್ಲಿಯ ಕಾಲದಲ್ಲಿ ಆಗಲಿ ನಿಮ್ಮ ತಂದೆಗಳ ಕಾಲದಲ್ಲಿ ಆಗಲಿ ಸಂಭವಿಸಿತ್ತು ಇದನ್ನು ನಿಮ್ಮ ಮಕ್ಕಳಿಗೆ ವರ್ಣಿಸಿರಿ ಅವರು ತಮ್ಮ ಮಕ್ಕಳಿಗೆ ವಿವರಿಸಲಿ ಅವರು ಮುಂದಿನ ತಲೆಯವರೆಗೂ ತಿಳಿಸಲಿ ಮಿತಿ ಚೂರು ಮಿಡತೆ ತಿಂದು ಚೂರು ಮಿಡತೆ ತಿಂದು ಮಿಕ್ಕದ್ದನ್ನು ಗುಂಪು ಮಿಡತೆ ತಿಂದು ಗುಂಪು ಮಿಡತೆ ತಿಂದು ಮಿಕ್ಕದ್ದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತ್ತು ಸಣ್ಣ ಮಿಡತೆ ತಿಂದು ಬಿಟ್ಟಿದ್ದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತ್ತು ಆಮೇಲ್ ಆಮೇಲೇರಿದವರೇ ಕಿವಿಗೊಡಿರಿ ಅಳಿರಿ ಕುರುಡರೆ ಅರಚಿಕೊಳ್ಳಿರಿ ದ್ರಾಕ್ಷರಸವು ನಿಮ್ಮ ಬಾಯಿಗೆ ಇನ್ನೂ ಬೀಳದು ಇಗೋ ನನ್ನ ದೇಶದ ಮೇಲೆ ಅಸಕ್ತ್ಯ ಅಸತ್ಯ ಪ್ರಬಲ ಸೈನ್ಯವು ಬಂದದೆ ಆದರೆ ಹಗಲ್ಲುಗಳು ಸಿಂಹದ ಹಲ್ಲುಗಳೇ ಅವರ ಕೋರೆಗಳು ಆ ಮೃಗರಾಜನ ಕೋರೆಗಳೇ ಅದು ನನ್ನ ದ್ರಾಕ್ಷಿಯ ಬಳ್ಳಿಗಳನ್ನು ಹಾಳು ಮಾಡಿದೆ ಕರೆಂಟ್ ಬೆರೆಬಯ್ದು ನನ್ನ ಹಂಜುರದ ಗಿಡಗಳನ್ನು ಸಿಗ್ಗಿದ್ದು ಹಾಕಿದ್ದ ಹಾಕಿದೆ ಅವುಗಳನ್ನು ಬೋಳು ಮಾಡಿ ಬಿಟ್ಟು ಬಿಟ್ಟದೆ ರಂಬೆಗಳು ಹಾಳು ಹಾಳಾಗಿ ಬೀಳು ಬೀಳು ಬಿಳುಪಾಗಿ ಹೋಗಿವೆ ದೇಶವು ತನ್ ನನ್ ತನ್ನ ಯೌವನ ಕಾಲದ ಪತ್ನಿಯ ವಿಮುಖ ವಿಮುಖ ದುಃಖದಿಂದ ಗುಣ ಗೋಣಿ ತಟ್ಟನ್ನು ಕಟ್ಟಿಕೊಂಡು ಗೋಳಾಡುವ ಯುವತಿಯಂತೆ ಗೋಳಾಡು ದಾನ ದಾನ ನೈವೇದ್ಯಗಳು ಅದೇ ಕರೆಂಟ್ ಈಗ ಪಾನ ನೈವೇದ್ಯಗಳು ಯಹುವನ ಆಲಯದಲ್ಲಿ ನಿಂತು ಹೋಗಿವೆ ಯುವ ಸೇವಕರಾದ ಯಾಜಕರೇ ದುಃಖ ಒಲವು ಹಾಳಾಗಿದೆ ದೇಶವು ದುಃಖಿಸುತ್ತದೆ ಯಾಕಂದರೆ ಧಾನ್ಯವು ಸೂರ್ಯ ಆಗಿದೆ ದ್ರಾಕ್ಷಸವು ತಗ್ಗಿದೆ ಎಣ್ಣೆಯು ಕುಗ್ಗಿದೆ ದೀಪ ಸಿಸ್ಟರ್ ಹಾ ಬ್ರದರ್ ಹಾ ಯೋಗ ಹತ್ತರಿಂದ ಹನ್ನೊಂದ್ರಿಂದ ಇಪ್ಪತ್ತು ವರ್ಷ ರೈತರೇ ಹಾ ರೈತರೇ ಕಣ್ಗೆ ಕಣ್ಗೆಡಿರಿ ತೋಟಗಾರರೇ ಗೋಲಾಡಿರಿ ಗೋಧಿಯು ಜವೆ ಗೋಧಿಯು ಹಾಳಾಗಿವೆ ಒಳದ ಬೆಲೆಯು ನಾಶವಾಗಿದೆ ದ್ರಾಕ್ಷಲತೆಯು ಆಶಾಭಂಗಪಟ್ಟಿದೆ ಅಂಜೂರದ ಗಿಡವು ಕ್ಷೀಣವಾಗಿವೆ ದಾಳಿಂಬ ಖರ್ಜೂರ ಸೇಬು ಅದ್ದು ಅಂತೂ ಸಹಲ ವನ ಮೃಗಗಳು ಒಣಗಿವೆ ಆನಂದ ಆನಂದವು ತಂಗಿ ಜನರ ಜನ ನರ ಜನ್ ಜನ್ಮದವರಿಗೆ ತಪ್ಪಿ ಹೋಗಿದೆ ಜನರನ್ನು ಎಚ್ಚರಿಸಿ ಪ್ರಾರ್ಥನೆಗೆ ಕರೆದದ್ದು ಯಕರೇ ಗೋಣಿ ತಟ್ಟನ್ನು ಹುಟ್ಟುಕೊಂಡು ಮೊರೆ ಇಡಿರಿ ಯಾಜ ವೇದಿಯ ಸೇವಕರೇ ಗೋಲಾಡಿರಿ ನನ್ನ ದೇವರ ದಾಸರೇ ಬನ್ನಿರಿ ಗೋಣಿ ತಟ್ಟನ್ನು ಸುತ್ತಿಕೊಂಡು ರಾತ್ರಿಯೆಲ್ಲ ಬಿದ್ದಿರಿ ಧಾನ್ಯ ಪ ನೈವೇದ್ಯಗಳು ನಿಮ್ಮ ದೇವರ ಆಳಯಕ್ಕೆ ಒದ ಒದಗವು ಉಪವಾಸ ದಿನವನ್ನು ಏರ್ಪಡಿಸಿರಿ ಸಂಕವನ್ನು ಕೂಡಿಸಿರಿ ಹಿರಿಯರನ್ನು ಸಮಪ್ತ ದೇಶ ನಿವಾಸಿಗಳನ್ನು ನಿಮ್ಮ ದೇವರಾದ ಯಹೋವನ ಆಲಯಕ್ಕೆ ಬರ ಮಾಡಿರಿ ಯಹೋವನಿಗೆ ಮೊರೆ ಇಡಿರಿ ಯಹೋವನ ದಿನವು ಸಮೀಪಿಸಿತ್ತು ಅಯ್ಯೋ ದಿನ ದಿ ದಿನವೇ ಅದು ಸರ್ವ ಶಕ್ತ ಶಕ್ತನಿಂದ ನಾಶ ನದಿ ನದಿನವಾಗಿಯೇ ಬರುವುದು ನಮ್ಮ ಆಹಾರವು ನಮ್ಮ ಕಣ್ಣೆ ಕಣ್ಣೆದುರಿಗೆ ಹಾಲಾಯಿತಲ್ಲ ಹರ್ಷೋಲ್ಲಾಸಗಳು ನಮ್ಮ ದೇವರ ಆಳೆಯದೊಳಗಿಂದ ತೊಲಗಿತವಲ್ ತೊಲಗಿದವಲ್ಲ ಬೀಜಗಳು ಹೆಂಡೆಗಳ ಕೆಳಗೆ ಒಣ ಒಣಗುತ್ತವೆ ಹಾಗೆ ಹಾಗೆಯು ಹಾಗೆ ಹೂಗಳು ಬರಿ ಬರಿದಾಗಿವೆ ಹಣ ಗನ ಜಗ ಕನಜಗಳು ಬಿದ್ದು ಹೋಗಿವೆ ದನ್ ಧಾನ್ಯಕ್ಕೆ ಸಂಕೋಚವಾಯಿತಷ್ಟೆ ಅಯ್ಯೋ ಪಶುಗಳು ಎಷ್ಟೋ ನರಳುತ್ತವೆ ಮೇವಿಲ್ಲದ ಕಾರಣ ದನ್ ದನದ ಮಂದೆಗಳು ಭ್ರಮೆಗೊಂಡಿವೆ ಕುರಿಯ ಇನ್ ಹಿಂಡುಗಳು ದಂಡನೆಗೆ ಗುರಿಯಾಗಿವೆ ಯೋವಾ ನಿನಗೆ ಮೊರೆ ಇರುತ್ತೇನೆ ಕಾಡಿನ ಉಲ್ ಉಲ್ಗು ಚಿಕ್ಕ ಕಿಚ್ಚಿ ಕಿಚ್ಚು ನುಗ್ಗಿ ಬಿಟ್ಟಿದೆ ಬಿಟ್ಟಿದೆ ಎಲ್ಲ ನುಂಗಿ ನುಗ್ಗಿ ಬಿಟ್ಟಿದೆ ಅಲ್ಲ ವನ ಮೃಹ ವನ ಮೃಕ್ಷಗಣ ವನ ವೃಕ್ಷಗಳನ್ನೆಲ್ಲ ಬೇರೆ ಬೇಗೆಯು ಸುಟ್ಟು ಹಾಕಿ ಸುಟ್ಟು ಹಾಕಿದೆ ಭೂಜಂ ಭೂಜ ಭೂಜಂತು ಭೂಜಂತುಗಳು ನಿನ್ನ ಕಡೆಗೆ ತಲೆ ಎತ್ತುತ್ತ ತಲೆ ಎತ್ತುತ್ತವೆ ತೊರೆಗಳು ಬತ್ತಿ ಹೋಗಿವೆ ಕಾಡಿನ ಉಳ್ ಉಲ್ಗಾವಳನ್ನು ಕಿಚ್ಚು ನುಂಗಿ ಬಿಟ್ಟಿವೆ ಬಿಟ್ಟಿದೆ

ಯೋವೇಲ ಯೋವೇಲ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ ಚಿಯೋನಿನಲ್ಲಿ ಕೊಂಬುದಿರಿ ನನ್ನ ಪರಿಶುದ್ಧ ಪರ್ವತದಲ್ಲಿ ಧ್ವನಿಗೈಯಿರಿ ಸಮಸ್ತ ದೇಶ ನಿವಾಸಿಗಳು ನಡುಗಲಿ ಯಹೋವನ ದಿನವೂ ಬರುತ್ತಲಿದೆ ಸಮೀಪಿಸಿತ್ತು ಅದು ಕತ್ತಲಿನ ಮೊಬ್ಬಿನ ದಿನ ಕಾರ್ಮುಗಿಲ ಕಗ್ಗತ್ತಲ ದಿನ ಮಿಡಿತೆ ದಂಡಿನ ವರ್ಣನೆ ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ಇಗೋ ಪ್ರಬಲವಾದ ದೊಡ್ಡ ದಂಡು ಇಂತದು ಹಿಂದೆಂದೂ ಬಂದಿಲ್ಲ ಮುನ್ ಇನ್ನು ಮುಂದೆ ತಲಾ ತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ ಇದರ ಮುಂದುಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ

ಅದರ ಮುಂದುಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ ಹಿಂದಡೆ ಜ್ವಾಲೆಯು ದಗದಗಿಸುತ್ತದೆ ಅದು ಬರುವುದಕ್ಕೆ ಮುಂಚೆ ದೇಶವು ಏನೇನು ಉದ್ಯಾನದಂತೆ ಕಂಗೊಳಿಸುತ್ತದೆ ದಾಟಿ ಹೋದ ಮೇಲೆ ಬೆಗ್ಗಾಡಾಗಿದೆ ಅದಕ್ಕೆ ಯಾವುದೂ ತಪ್ಪಿಸಿಕೊಳ್ಳಲಾರದು ಆ ದಂಡಾಳುಗಳ ರೂಪವು ಕುದುರೆಗಳ ರೂಪದಂತೆ ಕಾಣಿಸುತ್ತದೆ ಅವು ಸವಾರರಂತೆ ಓಡಾಡುತ್ತವೆ ಪರ್ವತಾಗ್ರಹಗಳಲ್ಲಿ ಅವು ಹಾರಾಡುವ ಶಬ್ದವು ರಥಗಳ ಚಿತ್ಕಾರದಂತೆಯು ಕೂಳೆ ಯನ್ನು ನುಂಗುವ ಬೆಂಕಿಯ ಚಟಪಟ ಧ್ವನಿಯ ಹಾಗೂ ಕೇಳಿಸುತ್ತದೆ ಅವು ವ್ಯೂಹ ಕಟ್ಟಿಕೊಂಡ ಪ್ರಬಲವಾದ ಸೈನ್ಯವೇ ಅವುಗಳ ದೆಸೆಯಿಂದ ಜನಾಂಗಗಳು ಸಂಕಟ ಪಡುತ್ತವೆ ಎಲ್ಲರ ಮುಖಗಳು ಬಾಡಿ ಹೋಗುತ್ತವೆ ಅವು ಶೂರರಂತೆ ಓಡಾಡುತ್ತವೆ ಯು ಯೋಧರ ಯೋಧರ ಹಾಗೆ ಗೋಡೆ ಆ ಗೋಡೆ ಏರುತ್ತವೆ ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ ಆ ಸಾಲುಗಳನ್ನು ಕೆ ಕಲ ಕಲಸುವುದಿಲ್ಲ ಒಂದಕ್ಕೊಂದು ನೂಕಾಡುವುದಿಲ್ಲ ತಮ್ಮ ತಮ್ಮ ಸಾಲುಗಳಲ್ಲಿ ನಡೆಯುತ್ತವೆ ಆಯುಧಗಳ ನಡುವೆ ನುಗ್ಗುತ್ತವೆ ಸಾಲುಗಳು ಒಡೆದು ಹೋಗುವುದಿಲ್ಲ ಪಟ್ಟಣದಲ್ಲೆಲ್ಲ ತ್ವರೆ ಪಡುತ್ತವೆ ಗೋಡೆಯ ಮೇಲೆ ಓ ಓಡಾಡುತ್ತವೆ ಮನೆಗಳನ್ನು ಹತ್ತುತ್ತವೆ ಕಿಟಕಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ ಆಕಾಶ ಮಂಡಲವು ನಡುಗುತ್ತದೆ ಸೂರ್ಯ ಚಂದ್ರರು ಮಂಕಾಗುತ್ತಾರೆ ನಕ್ಷತ್ರಗಳು ಕಾಂತಿಯನ್ನು ಅಡಗಿಸಿಕೊಳ್ಳುತ್ತವೆ ಯಹೋವನ್ನು ತನ್ನ ಸೈನ್ಯದ ಮುಂದೆ ದೊನಿಗೊಯ್ಯುತ್ತಾನೆ ಆತನ ದಂಡು ಬಹು ದೊಡ್ಡದು ಆ ತನ್ನ ಮಾತನ್ನು ನೆರವೇರಿಸಿಕೊಳ್ಳುವ ಆತನು ಬಲಿಷ್ಠನಾಗಿದ್ದಾನೆ ಯಹೋವನ ದಿನವ ಮಹತ್ತರವು ಅತಿ ಭಯಂಕರವಾಗಿದೆ ಅದನ್ನು ತಾಳಿಕೊಳ್ಳುವವರು ಯಾರು ಜನರನ್ನು ಪಶ್ಚಾತ್ತಾಪ ಪಡುವವ ಪಡುವಂತೆ ಪ್ರೇರಿ ಪ್ರೇರೇ ಪ್ರೇರಿಸಿದ್ದು ಯಹೋವನ ಇಂತೆಯನ್ನು ತಾನ ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ ಅಳಿಯಿರಿ ಗೋಳಾಡಿರಿ ನಿಮ್ಮ ಬಟ್ಟೆಗಳನ್ನ ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯಹೋವನ ಕಡೆಗೆ ತಿರುಗಿಕೊಳ್ಳಿರಿ ಆತನು ದಯೆಯು ಕನಿಕರೂ ದೀರ್ಘಶಾಂತಿಯು ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದಿದ್ದ ಕೇಳಿಗೆ ಮನಬರಗುತ್ತಾನೆ ಆತನು ಒಂದು ವೇಳೆ ಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯಹೋವನ್ನ ಧಾನ್ಯ ಪಾನೇ ನೈವೇದ್ಯಗಳಿಗೆ ಅನುಕೂಲವಾದ ಸೂಗರಗಳನ್ನು ದಯಪಾಲಿಸಿ ಹೋದ ದಯಪಾಲಿಸಿ ಚಿಯೋನಿನಲ್ಲಿ ಕೊಂಬುವುದಿರಿ ಉಪವಾಸ ದಿನವನ್ನು ಗೊತ್ತು ಮಾಡಿರಿ ಸಂಘವನ್ನು ನೆರೆಯಿಸಿರಿ ಜನರನ್ನು ಒಟ್ಟಿಗೆ ಬರಮಾಡಿರಿ ಊಟಗಳನ್ನು ಏರ್ಪಡಿಸಿರಿ ವೃದ್ಧರನ್ನು ಕೂಡಿಸಿರಿ ಮಕ್ಕಳನ್ನು ಮಲೆ ಕೂಸುಗಳನ್ನು ಸೇರಿಸಿರಿ ವಧುವರರು ತಮ್ಮ

ದ್ವಾರ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತ ಯಹೋವನೆ ನಿನ್ನ ಜನರನ್ನು ಕರುಣಿಸು ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟುಗಾದೆಯಾಗಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಥ್ಯದವರನ್ನ ಗುರಿ ಮಾಡಬೇಡ ಅವರ ದೇವರು ಎಲ್ಲಿ ಎಂಬ ಮಾತು ಗ್ಲೇಚರಲ್ಲಿ ಏಕೆ ಸಲ್ಲಬೇಕು ಎಂದು ವಿಜ್ಞಾಪಿಸಲಿ ಯಹೋವನ ಕರುಣೆ ಸುಭಿಕ್ಷೆಯ ವಾಗ್ದಾನ ಆಗ ಯಹೋವನು ತನ್ನ ದೇಶಕ್ಕೆ ಅಪಕೀರ್ತಿ ಬರಬಾರದೆಂದು ತನ್ನ ಜನರನ್ನು ಕರುಣಿಸಿ ಅವರ ಭಿನ್ನಹವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು ಇಗೋ ನಾನು ಧಾನ್ಯ ದ್ರಾಕ್ಷಾ ದ್ರಾಕ್ಷಾರಸ ತೈಲಗಳನ್ನು ನಿಮಗೆ ಕಳುಹಿಸುತ್ತಿದ್ದೇನೆ ಅವುಗಳಿಂದ ನಿಮಗೆ ತೃಪ್ತಿಯಾಗುವುದು ನಿಮ್ಮನ್ನು ಅನ್ಯ ಜನಾಂಗಗಳ ನಿಂದೆಗೆ ಇನ್ನು ಗುರಿ ಮಾಡೆನು ನಾನು ಬಡಗಣ ದಂಡನ್ನು ನಿಮ್ಮ ಕಡೆಯಿಂದ ದೂರ ತೊಲಗಿಸಿ ಹಾಳು ಬೆಂಗಾಡಿಗೆ ಓಡಿಸಿ ಅದರ ಮುಂಭಾಗವನ್ನು ಮೂಡಣ ಸಮುದ್ರಕ್ಕೂ ಹಿಂಭಾಗವನ್ನು ಪಡುವಣ ಸಮುದ್ರಕ್ಕೂ ತಳ್ಳಿಬಿಡುವೆನು ಆಹಾ ಮಹತ್ ಕಾರ್ಯಗಳನ್ನು ಮಾಡಿತು ಅದರ ಹೆಣಗಳ ದುರ್ವಾಸನೆಯು ಏರುವುದು ನಾರುವುದು ಭೂಮಿಯೇ ಹೆದರಬೇಡ ಹರ್ಷಿಸು ಉಲ್ಲಾಸಿಸು ಯಹೋವನು ಮಹತ್ ಕಾರ್ಯಗಳನ್ನು ಮಾಡುವನು ಭೂಜಂತುಗಳೇ ಅಂಜಬೇಡಿರಿ ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು ಮರವು ಹಣ್ಣು ಬಿಡುವುದು ಅಂಜೂರದ ಗಿಡವು ದ್ರಾಕ್ಷಾಲತೆಯು ಸಾರವತ್ತಾದ ಸಾರವತ್ತಾಗಿ ಫಲಿಸುವವು ಶಿಯೋನಿನ ಸಂತತಿಯವರೇ ನಿಮ್ಮ ದೇವರಾದ ಯಹೋವನಲ್ಲಿ ಹರ್ಷಿಸಿರಿ ಉಲ್ಲಾಸಿಸಿರಿ ಆತನು ಮುಂಗಾರನ್ನು ತನ್ನ ಹಾಗೆ ನಿಮಗೆ ಕೊಡುವನು ತಕ್ಕ ಹಾಗೆ ನಿಮಗೆ ಕೊಡುವನು ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗೆ ಸುರಿಸುವನು ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವುದು ಗುಂಪು ಮಿಡತೆ ಸಣ್ಣ ಮಿಡತೆ ದೊಡ್ಡ ಮಿಡತೆ ಚೂರು ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದಂಡು ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯಹೋವನ ನಾಮವನ್ನು ಕೊಂಡಾಡುವಿರಿ ನನ್ನ ಜನರು ಎಂದಿಗೂ ಪಡರು ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನೀನೇ ನಮ್ಮ ನಾನೇ ನಿಮ್ಮ ದೇವರಾದ ಯಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು ನನ್ನ ಜನರು ಎಂದಿಗೂ ಪಡರು ದೇವರಾತ್ಮವರ ಕಡೆಗಾಲದ ಉತ್ಪಾತಗಳು ಭಕ್ತರ ರಕ್ಷಣೆ ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು ಯಹೋಬನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಭೂಮಿಯಾಕಾಶಗಳಲ್ಲಿ ರಕ್ತ ಬೆಂಕಿ ಧೂಪಸ್ತಂಭ ಈ ಉತ್ಪಾತಗಳನ್ನುಂಟು ಮಾಡುವೆನು ಸೂರ್ಯನು ಕತ್ತಲಾಗುವನು ಚಂದ್ರನು ರಕ್ತವಾಗುವನು ಆದರೂ ಯಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಯಹೋವನು ತಿಳಿಸಿದಂತೆ ಚಿಯೋನ್ ಪರ್ವತದಲ್ಲಿಯೂ ಎರಸಲೇಮಿನಲ್ಲಿಯೂ ಅನೇಕರು ಉಳಿದಿರುವರು ಯಹೋವನು ಕರೆಯುವ ಜನಶೇಷದಲ್ಲಿ ಅವರು ಸೇರಿರುವವರಾಗಿರುವರು ಎಂಬುವಂತದ್ದೇ ಅಮೇರ್ ಆ ಮೂರನೇ ಅಧ್ಯಯನ ಒಂದರಿಂದ ಹತ್ತು ವಚನ ನಾನು ಓದ್ತೀನಿ ಹ ಹನ್ನೊಂದರಿಂದ ಇಪ್ಪತ್ತೊಂದು ಸಿಸ್ಟರ್ ಸರೋಜ್ಞಾ ಕೇಳ್ಕೊಂತೀನಿ ಮತ್ತೆ ಕೊನೆ ಪ್ರಾರ್ಥನೆ ರವಿ ಬ್ರದರ್ ಮಾಡಕ್ ಮಾಡ್ಬೇಕಾಗಿ ಕೇಳ್ಕೊಂತೀನಿ ರವಿ ಬ್ರದರ್ ಬ್ರದರ್ ಹಾ ಸರಿ ಬ್ರದರ್ ನಾನು ಓದ್ತೀನಿ ಆ ದಿನಗಳಲ್ಲಿ ನಾನು ಯಹೋದ ಮತ್ತು ಎರುಸುಲಮಿನ ದುರವಸ್ಥೆಯನ್ನು ತಪ್ಪಿಸುವ ಕಾಲದಲ್ಲಿ ನಾನು ಸಕಲ ಜನಾಂಕಗಳನ್ನು ಕೂಡಿಸಿ ಯಹೋವನ ನ್ಯಾಯ ತೀರ್ಪಿನ ತಕ್ಕಿಗೆ ಬರಮಾಡಿ ಅಲ್ಲಿ ನನ್ನ ಜನರಿಗಾಗಿ ನನ್ನ ಸ್ವಾಸ್ಥವಾದ ಇಸ್ರಾ ಇಸ್ರೇಲ್ ಪ್ರಜೆಗೋಸ್ಕರ ಅವುಗಳೊಂದಿಗೆ ವಿವಾದ ಮಾಡುವೆನು ಅವು ತನ್ನ ಜನರನ್ನು ದೇಶ ದೇಶಗಳಿಗೆ ಚದರಿಸಿ ನನ್ನ ದೇಶವನ್ನು ಅಷ್ಟೇ ಹೌದು ನನ್ನ ಜನರಿಗಾಗಿ ಚೀಟಿ ಹಾಕಿವೆ ಸೋಳೆಗಾಗಿ ಉಡು ಹುಡುಗನನ್ನು ಬದಲು ಮಾಡುವೆ ದ್ರಾಕ್ಷರಸಕ್ಕೆ ಹುಡುಗಿಯನ್ನು ಬದುಕೊ ಬದಲು ಕೊಟ್ಟು ಪಾನ ಮಾಡುವೆ ದೂರೆ ಚಿತೋನೆ ಪಿಲಿಸ್ತೀಯ ರಾಷ್ಟ್ರಗಳೇ ನನ್ನ ಕೂಡುವೆ ನಿಮಗೆ ನಿಮಗೆಗೆ ನಿಮಗೇಕೆ ನನಗೆ ಪ್ರತೀಕಾರ ಮಾಡುವವರು ನಮ್ಮನೆ ದಂಡಿ ಮಾಡು ದಂಡೆ ಮಾಡುವ ಮಾಡುವಿರೋ ನೀವು ಮಾಡುವ ಕೇಡನ್ನು ದೊರೆಯಾಗಿ ಶೀಘ್ರವಾಗಿ ನಿಮ್ಮ ತಲೆಗೆ ತಲೆಗೆ ತರುವೆನು ನನ್ನ ಬೆಳ್ಳಿ ಬಂಗಾರಗಳನ್ನು ಕಸುಕೊಂಡಿದ್ದೀರಿ ನನ್ನ ಒಳ್ಳೆ ಒಳ್ಳೆಯ ಪ್ರೇವಸ್ತುಗಳನ್ನು ನಿಮ್ಮ ಸೌ ಸೌಧಗಳಿಗೆ ತೋರೆ ಮಾಡಿಕೊಂಡು ಹೋಗಿದ್ದೀರಿ ಯಹೂದ್ಯರನ್ನು ಇರಿಸ ಅವರ ಕಡೆಯಿಂದ ದೂರ ಮಾಡಬೇಕೆಂದು ಕಿರಿಕ್ರಿಗೆ ಗ್ರೀಕರಿಗೆ ಮಾರಿಬಿಟ್ಟಿದ್ದೀರಿ ಈಗಿರಲು ಈಗ ನೀವು ಅವರನ್ನು ಮಾರಿದ ಸ್ಥಳದೊಳಗಿಂದ ಹೊರಟು ಬರುವಂತೆ ನಾನು ಅವರನ್ನು ಉರುಗುಳಿಸಿ ಉರಿಗೊಳಿಸಿ ನೀವು ಮಾಡಿದ ಕೇಡನ್ನು ನಿಮ್ಮ ತಲೆಗೆ ತರುವೆನು ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಯೋದ್ಯರಿಗೆ ಮಾರುವೆ ಮಾರುವೆನು ಅವರು ಅವರನ್ನು ತೊರದ ಜನಾಂಕವಾದ ಶೆಬ ಶೆಬದವರಿಗೆ ಮಾರಿ ಬಿಡುವರು ಯಹೋವನೇ ಯಹೋವನೇ ಇದನ್ನು ನುಡಿದಿದ್ದಾನೆ ಜನಾಂಕಗಳ ಅಪಜಯ ಜನಾಂಕಗಳಲ್ಲಿ ಹೀಗೆ ಪ್ರಕಟಿಸಿರಿ ಜನಾಂಕಗಳೇ ಸನ್ನತ್ತರಾಗಿರಿ ಶೂರರನ್ನು ಎಚ್ಚರಪಡಿಸಿರಿ ಯೋಧರೆಲ್ಲರೂ ಕೂಡಲಿ ಕೂಡಲಿ ಯುದ್ಧಕ್ಕೆ ಹೊರಡಲಿ ನಿಮ್ ನಿಮ್ಮ ಕುಳಗಳನ್ನು ಕುಳುಮೆಗೆ ಕುಳುಮೆಗೆ ಹಾಕಿ ಕತ್ತಿಗಳ ಕತ್ತಿಗಳನ್ನಾಕಿರೋ ಕುಡುಗೋಲುಗಳನ್ನು ಮಾಡಿರಿ ದುರ್ಬಲನು ಮಾಡಿರಿನಂತ ಕೊಳ್ಳಿ ಕೊಳ್ಳಲಿ ಥ್ಯಾಂಕ್ ಯು ಸಿಸ್ಟರ್ಧನ್ ಜನಾಂಗಗಳೇ ತೊರೆ ಪಡಿರಿ ನೀವೆಲ್ಲರೂ ಬನ್ನಿರಿ ಕೂಡಿಕೊಳ್ಳಿರಿ ಯಹೋವನೇ ನಿನ್ನ ಶೂರರನ್ನು ರಣರಂಗಕ್ಕೆ ಇಳಿಸು ಜನಾಂಗಗಳು ಎಚ್ಚರಗೊಂಡು ಯಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಲಿ ಅಲ್ಲೇ ಸುತ್ತಣ ಜನಾಂಗಗಳಿಗೆಲ್ಲ ನ್ಯಾಯ ತೀರಿಸಲಿ ನ್ಯಾಯ ತೀರಿಸಲು ಅಸೀನಾಗುವೆನು ಯಹೋವನ ಶೂರರೇ ಹುಡುಗೋಲನ್ನು ಹಾಕಿರಿ ಪಲವು ಪಕ್ಷವಾಗಿದೆ ಬನ್ನಿರಿ ತುಳಿ ಇರುವ ದ್ರಾಕ್ಷೆಯ ದ್ರಾಕ್ಷೆಯ ಅಲೆಯು ಭರ್ತಿಯಾಗಿದೆ ತೊಟ್ಟಿಗಳು ತುಂಬಿಕೊಳ್ಳುತ್ತಿವೆ ಜನಾಂಗಗಳ ದುಷ್ಟತನವು ವಿಪರೀತವೇ ಸರಿ ತೀರ್ಪಿನ ತಗ್ಗಿನಲ್ಲಿ ಗುಂಪು ಗುಂಪು ತೀರ್ಪಿನ ತಗ್ಗಿನಲ್ಲಿ ಯಹೋವನ ದಿನವೂ ಸಮೀಪಿಸಿದೆ ಸೂರ್ಯಚಂದ್ರರು ಮಂಕಾಗುತ್ತಾರೆ ನಕ್ಷತ್ರಗಳು ಕಾಂತಿಯನ್ನು ಅಣಗಿಸಿಕೊಳ್ಳುತ್ತವೆ ಯಹೋವನ್ನು ಚಿಯೋನಿನಿಂದ ಗರ್ಜಿಸುತ್ತಾನೆ ಎರಿಸಲೇಮಿನಿಂದ ದನಿಗೈಯ್ಯುತ್ತಾನೆ ಭೂಮ್ಯಾಕಾಶಗಳು ನುಡುಗುತ್ತವೆ ಆದರೆ ಯಹೋವನು ತನ್ನ ಜನರಿಗೆ ಆಶ್ರಯವು ಇಸ್ರಾಯಿಲರಿಗೆ ರಕ್ಷಣಾ ದುರ್ಗವೂ ಆಗುವನು ದೇವರ ಜನರ ಸೌಭಾಗ್ಯ ಹೀಗೆ ನಾನು ನನ್ನ ಪರಿಶುದ್ಧ ಪರ್ವತವಾದ ಚಿಯೋನಿನಲ್ಲಿ ಆ ದೇವರಾದ ಯಹೋವನ ಯಹೋವನಾಗಿದ್ದೇನೆ ದೃಢವಾಗುವುದು ಆಗ ಹೆರಿಸಲೇನು ಪವಿತ್ರವಾಗಿರುವುದು ನೆಚ್ಚರು ಇನ್ನು ಅದನ್ನು ಹಾದು ಹೋಗರು ಆ ಕಾಲದಲ್ಲಿ ಬೆಟ್ಟಗಳಿಂದ ದ್ರಾಕ್ಷರಸವು ಸುರಿಯುವುದು ಹುಟ್ಟೆಗಳಿಂದ ಹಾಲು ಹರಿಯುವುದು ಎಹುದಾದ ತೊರೆಗಳಲ್ಲೆಲ್ಲ ನೀರು ತುಂಬಿರುವುದು ಆಲಯದೊಳಗಿಂದ ಹುಗ್ಗಿಯು ಬಂತು ಶಾಲೆಯ ಹಳ್ಳವನ್ನು ತಂಪು ಮಾಡುವುದು ಐಗುಪ್ತರು ಯಹುದ್ಯರನ್ನು ಹಿಂಸಿಸಿ ಅವರ ದೇಶದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸಿದ್ದರಿಂದ ಐಗುಪ್ತವು ಹಾಳು ಬೀಳುವುದು ಬೆಗ್ಗಾಡುವುದು ಆದರೆ ಯಹುದವು ಸದಾ ಜನಭರಿತವಾಗಿರುವುದು ಎರಡು ತಲತಲಾಂತರಕ್ಕೂ ನಿವಾಸ ಸ್ಥಾನವಾಗಿರುವುದು ಅವುಗಳಲ್ಲಿ ಹತರಾದವರನ್ನು ನಿರ್ದೋಷಿಗಳೆಂದು ನಾನು ಬಹುಕಾಲ ನಿರ್ಣಯಿಸದೆ ಬಿಟ್ಟಿದ್ದೆ

సంధ్య దేవాలయూ నమ్మ రక్షకేస్తూ కూడా దేవుడు నిమ్మ